ಬಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ನಟಿ ಮಾಲಾಶ್ರೀ ಅವರು ಕನ್ನಡ ಸಿನಿಮಾ ರಂಗದ ಕನಸಿನ ರಾಣಿಯಾಗಿ ಮೆರೆದಿದ್ರು. ಅವರು ಸಹ ಅತಿ ಚಿಕ್ಕ ವಯಸ್ಸಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅಬ್ಬರಿಸಿದ್ರು. ಈಗ ಅದೇ ರೀತಿ ಅವರ ಪುತ್ರಿ ಅಂದ್ರೆ ನಟಿ ಮಾಲಾಶ್ರೀ ಅವರ ಮಗಳು ಕೂಡ ಅಬ್ಬರಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಅದು ಕಾಟೇರ ಚಿತ್ರದ ಮೂಲಕ. ಈ ಚಿತ್ರದ ಮೂಲಕ ಆರಾಧನಾ ರಾಮ್ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ವೇಳೆ ಅಮ್ಮ ಮತ್ತು ಮಗಳ ಮಧ್ಯೆ ಹೋಲಿಕೆ ಮಾಡಲಾಗ್ತಾ ಇದೆ. ಅಂದ ಹಾಗೆ ಕಾಟೇರ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ದೊಡ್ಡ ಮಟ್ಟಿಗೆ ಅಬ್ಬರ ತೋರಿಸ್ತಾ ಇದೆ. ಇನ್ನೇನು ಕೆಲವೇ ದಿನದಲ್ಲಿ ಈ ಸಿನಿಮಾ 100 ಕೋಟಿ ಕ್ಲಬ್ ಸೇರೋದು ಕೂಡ ಗ್ಯಾರಂಟಿ ಆಗಿದೆ. ಇದೇ ಸಮಯದಲ್ಲಿ ನಟಿ ಮಾಲಾಶ್ರೀ ಅವರ ಮಗಳ ಮೊದಲ ಚಿತ್ರ ಹೀಗೆ ದೊಡ್ಡ ಮಟ್ಟಿಗೆ ಹಿಟ್ ಆಗಿರೋದು ಗಮನ ಸೆಳೆದಿದೆ. ಇದರ ಜೊತೆಗೆ ಆರಾಧನಾ ಮತ್ತು ಅವರ ತಾಯಿ ಮಾಲಾಶ್ರೀ ಅವರು ಚಿಕ್ಕ ವಯಸ್ಸಿನಲ್ಲಿ ಒಂದೇ ರೀತಿ ಕಾಣ್ತಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಮಾಲಾಶ್ರೀ ಅವರ ಹಳೆಯ ಫೋಟೋ ಹಾಗೂ ಈಗಿನ ಆರಾಧನಾ ರಾಮ್ ಅವರ ಫೋಟೋ ಜೊತೆಗಿಟ್ಟು ಹೋಲಿಕೆ ಮಾಡಲಾಗ್ತಾ ಇದೆ. ಈ ಮೂಲಕ ಅಮ್ಮ ಮತ್ತು ಮಗಳು ಎಲ್ಲೆಲ್ಲೂ ವೈರಲ್ ಆಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅಂದ್ರೆ ರೆಟ್ರೋ ಕಾಲದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಮಾಲಾಶ್ರೀ ಅವರು ದೊಡ್ಡ ಮಟ್ಟಿಗೆ ಹೆಸರು ಸಂಪಾದನೆ ಮಾಡಿದ್ರು. 1989ರಲ್ಲಿ ನಟಿ ಮಾಲಾಶ್ರೀ ಅವರು ನಂಜುಂಡಿ ಕಲ್ಯಾಣ ಸಿನಿಮಾ ಮೂಲಕ ಕನ್ನಡದಲ್ಲಿ ಕಮಾಲ್ ಮಾಡಲು ಶುರು ಮಾಡಿದ್ರು. ಆ ಬಳಿಕ ಗಜಪತಿ ಗರ್ವಭಂಗ ಮತ್ತು ಪೊಲೀಸ್ ಹೆಂಡತಿ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಜೊತೆ ಮೃತ್ಯುಂಜಯ, ಹೀಗೆ ಸಾಲು ಸಾಲು ಸಿನಿಮಾ ಮಾಡ್ತಾ ಬ್ಯುಸಿ ಆದ್ರು. ಇದೀಗ ಮಾಲಾಶ್ರೀ ಅವರ ಮಗಳು ಕೂಡ ಮೊದಲ ಸಿನಿಮಾ ಕಾಟೇರ ಮೂಲಕ ಕಮಾಲ್ ಮಾಡಿದ್ದಾರೆ. ಸಂಜು ವೆಡ್ಸ್ ಗೀತಾ 2 ಸಹ ರೆಡಿ ಆಗ್ತಾ ಇದೆ. 4 ತಿಂಗಳ ಹಿಂದೆ ಸಂಜು ವೆಡ್ಸ್ ಗೀತಾ 2 ಚಿತ್ರೀಕರಣವನ್ನ ಪ್ರಾರಂಭಿಸಿದ ನಿರ್ದೇಶಕ ನಾಗಶೇಖರ್ ಅವರು ತಂಡದೊಂದಿಗೆ ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ರು. ಅಲ್ಲಿ ನಿರ್ಣಾಯಕ ಭಾಗಗಳು ಮತ್ತು 2 ಹಾಡುಗಳನ್ನ ಚಿತ್ರೀಕರಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಸಿನಿಮಾಗಳ ಸೀಕ್ವೆಲ್ಗಳು ನಿರ್ಮಾಣಗೊಳ್ತಾ ಇವೆ. ಸಂಜು ವೆಡ್ಸ್ ಗೀತಾ 2 ಕೂಡ ಹಿಟ್ ಸಿನಿಮಾದ ಸೀಕ್ವೆಲ್. 4 ತಿಂಗಳ ಹಿಂದೆ ಬಹು ನಿರೀಕ್ಷಿತ ಚಿತ್ರ ಸೆಟ್ಟೇರಿತ್ತು. ಸದ್ಯ ಚಿತ್ರೀಕರಣ ಪ್ರಮುಖ ಘಟ್ಟಕ್ಕೆ ಬಂದಿದೆ. ಇದೇ ತಿಂಗಳು ಚಿತ್ರತಂಡ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ 2 ಹಾಡುಗಳನ್ನ ಚಿತ್ರೀಕರಿಸಿಕೊಂಡು ಬಂದಿದೆ. ಈವರೆಗೆ ನಡೆಸಿದ ಚಿತ್ರೀಕರಣದ ಅನುಭವಗಳನ್ನ ನಿರ್ದೇಶಕ ನಾಗಶೇಖರ್, ನಟ ಶ್ರೀನಗರ ಕಿಟ್ಟಿ, ನಟಿ ರಚಿತಾ ರಾಮ್ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಂಜು ವೆಡ್ಸ್ ಗೀತಾ 2 ಚಿತ್ರದ ಕಾರ್ಯಕ್ರಮದಲ್ಲಿ ಚಿತ್ರತಂಡ ಭಾಗವಹಿಸಿತ್ತು. ಸ್ವಿಟ್ಜರ್ಲ್ಯಾಂಡ್ ಶೂಟಿಂಗ್ ದೃಶ್ಯಗಳ ಪ್ರದರ್ಶನದ ನಂತರ ಮಾತನಾಡಿದ ನಿರ್ದೇಶಕ ನಾಗಶೇಖರ್, ಹಿಂದಿನ ಸಿನಿಮಾಗಿಂತ ಈ ಚಿತ್ರ ಚೆನ್ನಾಗಿ ವೈಭವಯುತವಾಗಿ ಮೂಡಿ ಬರ್ತಿದೆ. ಇತ್ತೀಚೆಗಷ್ಟೇ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಾಡುಗಳ ಶೂಟಿಂಗ್ ಮಾಡಿಕೊಂಡು ಬಂದಿದ್ದೇವೆ, ಮುಂಬೈ ಹೈದರಾಬಾದ್ನಲ್ಲಿ ಶೂಟಿಂಗ್ ಮಾಡಲಿದ್ದೇವೆ ಎಂದು ತಿಳಿಸಿದ್ರು. ನಾಯಕ ನಟರಾದ ಶ್ರೀನಗರ ಕಿಟ್ಟಿ ಮತ್ತು ರಚಿತಾರಾಮ್ ಅವರನ್ನ ಹೊಗಳಿದ್ರು. ಇಬ್ಬರು ತಮ್ಮ ಪಾತ್ರವನ್ನ ಪರಿಪೂರ್ಣಗೊಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಮೊದಲ ಚಿತ್ರಕ್ಕೆ ಸಿಕ್ಕ ಯಶಸ್ಸು 2ನೇ ಚಿತ್ರಕ್ಕೂ ಸಿಗುವ ಸಾಧ್ಯತೆಗಳು ಇವೆ. ಡ್ರೋನ್ ಪ್ರತಾಪ್ ಅವರು 3 ವರ್ಷಗಳ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ತಂದೆ ಮರಿಮಾದಯ್ಯ, ತಾಯಿ ಸವಿತಾ ಅವರನ್ನ ಭೇಟಿ ಮಾಡಿ ತುಂಬಾ ಖುಷಿ ಪಟ್ಟಿದ್ರು. ಇನ್ನೇನು ಅಪ್ಪ ಮಗ ಒಂದಾದ್ರು ಅನ್ನೋ ಅಷ್ಟರಲ್ಲಿ ಹೊಸ ಶಾಕ್ ಸಿಕ್ಕಿದೆ. ಹೊಸ ವರ್ಷಕ್ಕೆ ಶ್ರೀ ವಿದ್ಯಾಶಂಕರ ಸ್ವಾಮೀಜಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಸ್ಪರ್ಧಿಗಳ ಬಗ್ಗೆ ಮಾತನಾಡಿದ್ದಾರೆ. ಡ್ರೋನ್ ಪ್ರತಾಪ್ ಅವರಿಗೆ ಶ್ರೀ ವಿದ್ಯಾಶಂಕರ್ ಗುರುಜಿ ಅವರು, ಈ ವಿಚಾರ ಹೇಳಲು ನನಗೆ ಸಂಕಟವಾಗತ್ತೆ, ಕುಟುಂಬ ಜೀವನ ಅಷ್ಟು ಸರಿ ಇಲ್ಲ, ದೂರ ಇದ್ದು ಧೂಪವಾಗ್ತೀಯೋ ಹತ್ರ ಇದ್ದು ಹೇಸಿಗೆ ಆಗ್ತೀಯೋ ನಿನ್ಗೆ ಬಿಟ್ಟಿದ್ದು ಎಂದು ಹೇಳಿದ್ದಾರೆ. ಶ್ರೀಗಳು ಹೀಗೆ ಹೇಳಿದ್ದು ಯಾಕೆ ಅನ್ನೋದು ಸಾಕಷ್ಟು ಗೊಂದಲ ಉಂಟು ಮಾಡುವಂತೆ ಮಾಡಿದೆ. ಟ್ರಿಪಲ್ ಆರ್ ಸ್ಟಾರ್ ಜೂನಿಯರ್ NTR ಅವರು ಭೂಕಂಪ ಸಂಭವಿಸಿರುವ ಜಪಾನ್ನಿಂದ ಭಾರತಕ್ಕೆ ಹಿಂದಿರುಗಿದ್ದಾರೆ. ಸರಣಿ ಭೂಕಂಪ ಸಂಭವಿಸಿರುವ ಜಪಾನ್ ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಅವರು ಹೇಳಿದ್ದಾರೆ. ಸೋಮವಾರ ಜಪಾನ್ನ ಪಶ್ಚಿಮ ಭಾಗದಲ್ಲಿ ಭೂಕಂಪ ಸಂಭವಿಸಿದೆ. ಅವಘಡದಲ್ಲಿ ಕನಿಷ್ಠ 8 ಜನರು ಸಾವಿಗೀಡಾಗಿದ್ದಾರೆ. ಕಟ್ಟಡಗಳು, ವಾಹನಗಳು ಮತ್ತು ದೋಣಿಗಳು ಹಾನಿಯಾಗಿದೆ. ಕೆಲವು ಪ್ರದೇಶಗಳಲ್ಲಿ ಮತ್ತಷ್ಟು ಪ್ರಬಲ ಭೂಕಂಪ ಸಂಭವಿಸುವ ಸಾಧ್ಯತೆ ಇದ್ದು ಅಲ್ಲಿನ ಜನರಿಗೆ ತಮ್ಮ ಮನೆಗಳಿಂದ ಹೊರಗಿರುವಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಜಪಾನ್ನಿಂದ ಮನೆಗೆ ಹಿಂದಿರುಗಿದೆ, ಅಲ್ಲಿ ಭೂಕಂಪ ಸಂಭವಿಸಿರೋದ್ರಿಂದ ಬಹಳ ಆಘಾತಕ್ಕೊಳಗಾಗಿದ್ದೇನೆ, ಕಳೆದ ವಾರ ಪೂರ್ತಿ ಅಲ್ಲಿಯೇ ಕಳೆದಿದ್ದೇನೆ,
ಭೂಕಂಪದಿಂದ ಸಂಕಷ್ಟಕ್ಕೀಡಾಗಿರುವ ಪ್ರತಿಯೊಬ್ಬರಿಗೂ ನನ್ನ ಹೃದಯ ಮಿಡಿಯುತ್ತಿದೆ. ಅಲ್ಲಿನ ಜನರ ಔದಾರ್ಯಕ್ಕೆ ಕೃತಜ್ಞನಾಗಿದ್ದೇನೆ. ಜಪಾನ್ ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಆಶಿಸುತ್ತೇನೆ ಎಂದು ಜೂನಿಯರ್ ಎನ್ಟಿಆರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಜೂನಿಯರ್ ಎನ್ಟಿಆರ್ ಮತ್ತು ರಾಮ್ ಚರಣ್ ಅಭಿನಯದ RRR ಚಿತ್ರವು ಜಪಾನ್ನಲ್ಲಿ ಸುಮಾರು 24.13 ಕೋಟಿ ಗಳಿಕೆ ಕಂಡಿತ್ತು. ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಹೊಂದಿದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನ್ ಮಾಡಿದ್ರೂ ಸುದ್ದಿಯಲ್ಲಿರ್ತಾರೆ. ಅಭಿಮಾನಿಗಳು ಇವರ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾರೆ. ಹೌದು, ಬರೀ ಸಿನಿಮಾಗಳಿಂದ ಮಾತ್ರವಲ್ಲ, ತಮ್ಮ ಸಹಾಯ ಗುಣ, ಪ್ರಾಣಿ ಪಕ್ಷಿ ಕಾಳಜಿಯಿಂದಲೂ ದರ್ಶನ್ ಅಭಿಮಾನಿಗಳಿಗೆ ಹತ್ರವಾಗ್ತಾ ಇದ್ದಾರೆ. ಇತ್ತೀಚೆಗೆ ನಟ ದರ್ಶನ್ ಒಂದು ಪಾನಿಪುರಿ ಅಂಗಡಿ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಆ ವಿಡಿಯೋ ವೈರಲ್ ಆಗಿತ್ತು. ನಿಮಗೆ ಸ್ಫೂರ್ತಿ ಯಾರು ಎನ್ನುವ ಪ್ರಶ್ನೆಗೆ ದರ್ಶನ್ ಪ್ರತಿಕ್ರಿಯಿಸಿದ್ರು. ಪ್ರತಿದಿನ ಕಲಿಯುವಂತದ್ದು ಇದ್ದೇ ಇರುತ್ತೆ. ಯಾರೋ ಕೈ ಇಲ್ಲದವರು ಭಿಕ್ಷೆ ಬೇಡೋದು ಬಿಟ್ಟು ಸ್ವಾಭಿಮಾನದಿಂದ ಬದುಕು ನಡೆಸ್ತಿರ್ತಾರೆ, ಅವರನ್ನ ನೋಡಿ ಕಲಿಯೋದು ಇದೆ. ಇತ್ತೀಚೆಗೆ ನಾಗರಬಾವಿಯಲ್ಲಿ ಒಬ್ರು ಹೊಟ್ಟೆಪಾಡು ಚಾಟ್ಸ್ ಎಂಬ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದಾರೆ. ಇಂತಹ ವಿಶೇಷ ಚೇತನ ವ್ಯಕ್ತಿಗಳೇ ನನಗೆ ಸ್ಫೂರ್ತಿ. ಆತ ಭಿಕ್ಷೆ ಬಿಡದೆ 4 ಜನರಿಗೆ ಕೆಲಸ ಕೊಟ್ಟಿದ್ದಾನಲ್ಲ, ಅವನೇ ಗ್ರೇಟ್. ಆತನ ಅಂಗಡಿ ಹುಡುಕಿಕೊಂಡು ಹೋಗಿ ನಾವೆಲ್ಲ ತಿಂದ್ರೆ ಇನ್ನೂ 4 ಜನಕ್ಕೆ ಸ್ಫೂರ್ತಿ ಆಗ್ತಾನೆ ಎಂದು ದರ್ಶನ್ ಹೇಳಿದ್ದೆ ತಡ ನೋಡಿ ಜನ ಅಂಗಡಿಯನ್ನ ಹುಡುಕೊಂಡು ಬರ್ತಿದ್ದಾರೆ ಎಂದು ವೀರೇಶ್ ಹೇಳಿದ್ದಾರೆ. ಈ ಬಗ್ಗೆ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಡಿ ಬಾಸ್, ನಮ್ಮನ್ನ ಗುರುತಿಸಿ ಮಾತನಾಡಿರೋದು ಹೆಮ್ಮೆಯ ವಿಷಯ, ಇದೊಂದು ತಿಂಗಳು ನೋಡೋಣ. ಆದ್ರೆ ಡಿ ಬಾಸ್ ನನ್ನ ಬಗ್ಗೆ ಹೇಳಿದ್ದಾರೆ ಅಂದ್ರೆ ನನಗೆ ಖುಷಿ. ಎಲ್ಲಿ ಬೇಕಾದ್ರೂ ಬದುಕಬಹುದು ಎನ್ನುವ ಭರವಸೆ ಬಂದಿದೆ. ಬೆಳಗ್ಗೆ 150 ರಿಂದ 200 ಕರೆಗಳು ಬಂದಿದೆ. ರಿಸೀವ್ ಮಾಡೋಕ್ಕೂ ಟೈಮ್ ಸಾಲ್ತಾ ಇಲ್ಲ. ಎಷ್ಟು ಗಂಟೆಗೆ ಅಂಗಡಿ ಓಪನ್ ಸರ್ ಎಂದು ಕೇಳ್ತಾ ಇದ್ದಾರೆ. ತುಂಬಾ ಹೆಮ್ಮೆಯ ವಿಷಯ, ಯಾರು ನಮ್ಮನ್ನ ಗುರುತು ಹಿಡಿದಿಲ್ಲ. ಅವರು ಕನ್ನಡ ಚಿತ್ರರಂಗದ ಸ್ಟಾರ್ ನಟ, ಅಂಗವಿಕಲರ ಬಗ್ಗೆ ಅವರು ಸಾಕಷ್ಟು ಮಾತನಾಡಿದ್ದಾರೆ. ನಿಜಕ್ಕೂ ಹೆಮ್ಮೆ ಅನಿಸುತ್ತದೆ ಎಂದು ವೀರೇಶ್ ಹೇಳಿದ್ದಾರೆ. ಸರಿಯಾಗಿ ವ್ಯಾಪಾರ ಇಲ್ಲದೆ ಚಾಟ್ಸ್ ಅಂಗಡಿ ಮುಚ್ಚಿ ಬೇರೆ ಏನಾದ್ರೂ ಮಾಡಬೇಕು ಎಂದುಕೊಂಡಿದ್ದ ವೀರೇಶ್ಗೆ ಸ್ಫೂರ್ತಿಯಾಗಿ ಬೆನ್ನು ತಟ್ಟಿದ್ದಾರೆ. ಮ್ಯಾಕ್ಸ್ ಚಿತ್ರ ಏಪ್ರಿಲ್ನಲ್ಲಿ ತೆರೆಗೆ ಅಪ್ಪಳಿಸಲಿದೆ. ಕಿಚ್ಚ ಸುದೀಪ್ ನಟನೆಯ ಬಹು ನಿರೀಕ್ಷಿತ ಬಹುಭಾಷಾ ಸಿನಿಮಾ ಇದಾಗಿದೆ. ವಿಜಯ್ ಕಾರ್ತಿಕೇಯನ್ ಅವರ ಚೊಚ್ಚಲ ನಿರ್ದೇಶನದ ಮ್ಯಾಕ್ಸ್ ಶೂಟಿಂಗ್ ಅಂತಿಮ ಹಂತವನ್ನ ಪ್ರವೇಶಿಸಿದೆ. ಚೆನ್ನೈನಲ್ಲಿ ಕ್ಲೈಮ್ಯಾಕ್ಸ್ ಭಾಗಗಳ ಶೂಟಿಂಗ್ ಪುನರಾರಂಭಿಸುವ ಮೂಲಕ ಚಿತ್ರವು ಮುಕ್ತಾಯಗೊಳ್ಳಲಿದೆ. ಚೇತನ್ ಡಿಸೋಜಾ ನೃತ್ಯ ನಿರ್ದೇಶನದ ಹೈ ಆಕ್ಟಿಂಗ್ ಸ್ಟಂಟ್ ಸೀಕ್ವೆನ್ಸ್ ಅನ್ನ ತಯಾರಕರು ಯೋಜಿಸಿದ್ದಾರೆ. February 10 ಒಳಗೆ ಚಿತ್ರೀಕರಣವನ್ನ ಪೂರ್ಣಗೊಳಿಸುವ ಗುರಿಯನ್ನ ತಂಡವು ಹೊಂದಿದೆ. ಮಾಣಿಕ್ಯ ನಂತರ ಸುದೀಪ್ ಅವರೊಂದಿಗೆ ಮ್ಯಾಕ್ಸ್ ನಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಮತ್ತೆ ಒಂದಾಗ್ತಾ ಇದ್ದಾರೆ. ಚಿತ್ರದಲ್ಲಿ ಸಂಯುಕ್ತ ಹೊರ್ನಾಡ್, ಸುಕೃತ ವಾಗ್ಲೆ ಮತ್ತು ಅನಿರುದ್ಧ ಭಟ್ ಕೂಡ ನಟಿಸಿದ್ದಾರೆ. ಕಲೈಪುಲಿ ಎಸ್ ತಾನು ಅವರು ವಿ ಕ್ರಿಯೇಷನ್ಸ್ ನಿರ್ಮಾಣದ ಮ್ಯಾಕ್ಸ್ ಚಿತ್ರಕ್ಕೆ ಶಿವಕುಮಾರ್ ಕಲಾ ನಿರ್ದೇಶನ ಮಾಡಿದ್ದಾರೆ. ಅಜನೀಶ್ ಬಿ ಲೋಕನಾಥ್ ಸಂಗೀತ ನಿರ್ದೇಶನ ಮತ್ತು ಶೇಖರ್ ಚಂದ್ರ ಅವರ ಛಾಯಾಗ್ರಹಣವಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮತ್ತು ಡಬ್ಬಿಂಗ್ ಕೆಲಸಗಳು ನಡೀತಾ ಇದ್ದು April 24 ಸಿನಿಮಾ ಬಿಡುಗಡೆಯಾಗಲಿದೆ ಅಂತ ಹೇಳಿ ಮೂಲಗಳು ತಿಳಿಸಿವೆ. ಬಿಗ್ ಬಾಸ್ Season 10 ಹೋಸ್ಟ್ ಮಾಡ್ತಾ ಇರುವ ಸುದೀಪ್ ತಮಿಳು ನಿರ್ದೇಶಕ ಚೇರನ್ ಅವರೊಂದಿಗೆ ಮತ್ತೊಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ. KGF ಖ್ಯಾತಿಯ ಶ್ರೀನಿಧಿ ಶೆಟ್ಟಿ ಈ ಮುಂಬರುವ ಚಿತ್ರದಲ್ಲಿ ಸುದೀಪ್ಗೆ ನಾಯಕಿಯಾಗಿ ಜೊತೆಯಾಗಲಿದ್ದಾರೆ. ಈ ವರ್ಷ ಸಿನಿಮಾ ಆರಂಭವಾಗಲಿದೆ. ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಚಿತ್ರ January 26 ಬಿಡುಗಡೆಯಾಗ್ತಾ ಇರುವ ವಿಚಾರ ನಿಮ್ಗೆ ಗೊತ್ತೇ ಇದೆ. ಈಗಾಗಲೇ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈಗ ಚಿತ್ರತಂಡ ಹಾಡೊಂದನ್ನ ಬಿಡುಗಡೆ ಮಾಡಿದೆ. ಅದು ವಾರ್ನಿಂಗ್ ಸಾಂಗ್ ಎಂಬುದು ಹೈಲೈಟ್. ಇದು ಮದುವೆ ಆದವರಿಗೆ ಆಗ ಬಯಸುವವರಿಗಾಗಿಯೇ ಮಾಡಿರುವ ಥೀಮ್ ಸಾಂಗ್ ಎನ್ನುವುದು ವಿಶೇಷ. ಬ್ಯಾಡುವ ಮಗನೇ 100 ತರದ ಸ್ಕ್ಯಾಮು ಮಾಡುವೆ, 4 ದಿನ ನಗಿಸಿ ಮುಗಿಸೇ ಬಿಡುವ ಸ್ಕೀಮು ಮಾಡುವೆ ಎಂಬ ಹಾಡು ಇದಾಗಿದ್ದು ಈ ಹಾಡಿಗೆ ವಿಜಯ್ ಪ್ರಕಾಶ್ ಧ್ವನಿಯಾಗಿದ್ದಾರೆ. ಅಭಿಜಿತ್ ಮಹೇಶ್ ಹಾಗೂ ವೀರೇಶ್ ಶಿವಮೂರ್ತಿ ಸಾಹಿತ್ಯ ರಚಿಸಿದ್ದು ಅರ್ಜುನ್ ರಾಮು ಸಂಗೀತ ಸಂಯೋಜಿಸಿದ್ದಾರೆ. ಭೂಷಣ್ ನೃತ್ಯ ನಿರ್ದೇಶನದ ಈ ಚಿತ್ರಕ್ಕಿದೆ ಜಾಲಿಯಾಗಿ ಕಾಲೆಳಿತ ಈ ಹಾಡು ಸಾಗಿದೆ. ತರುಣ್ ಕಿಶೋರ್ ಸುಧೀರ್ ನಿರ್ದೇಶನದ ಮತ್ತು ದರ್ಶನ್ ತೂಗುದೀಪ್ ನಟನೆಯ ಕಾಟೇರ ಸಿನಿಮಾ ಸೂಪರ್ ಹಿಟ್ ಎನಿಸಿಕೊಂಡಿದೆ. ಹಳ್ಳಿಗಾಡಿನ ಗೇಣಿದಾರ ರೈತರ ಕಥೆಯನ್ನ ಅಚ್ಚುಕಟ್ಟಾಗಿ ಜನರ ಮುಂದಿಟ್ಟಿರುವ ಕಾಟೇರ ತಂಡದ ಪ್ರಯತ್ನಕ್ಕೆ ಜನ ಉಘೆ ಎಂದಿದ್ದಾರೆ. ಬಾಕ್ಸ್ ಆಫೀಸ್ ನಲ್ಲಿಯೂ ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡ್ತಾ ಇದೆ. ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದ ಕಾಟೇರ ಸಿನಿಮಾದಲ್ಲಿ ದರ್ಶನ್ಗೆ ನಾಯಕಿಯಾಗಿ ಮೊದಲ ಬಾರಿಗೆ ನಟಿ ಆರಾಧನಾ ರಾಮ್ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ.
ಖಳನಟರಾಗಿ ಜಗಪತಿ ಬಾಬು ಮತ್ತು ವಿನೋದ್ ಆಳ್ವ ಅಬ್ಬರಿಸಿದ್ದಾರೆ. ಡಿಸೆಂಬರ್ 29, 2023 ಬಿಡುಗಡೆಯಾದ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿಯೂ ಅಬ್ಬರಿಸ್ತಾ ಇದೆ. ಸದ್ಯ ಕಾಟೇರ ಒಟಿಟಿ ಬಿಡುಗಡೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಸಿನಿಮಾ ನಿರ್ಮಾಪಕರು ಯಾವ ಒಟಿಟಿ ಪ್ಲಾಟ್ಫಾರ್ಮ್ಗೆ ಕಾಟೇರ ಹಕ್ಕುಗಳನ್ನ ನೀಡಬೇಕು ಎಂಬುದನ್ನ ಅಂತಿಮಗೊಳಿಸಿದ್ದಾರೆ ಎಂದು ಮೂಲಗಳು ಸೂಚಿಸ್ತಾ ಇವೆ. ವರದಿಯ ಪ್ರಕಾರ ಕಾಟೇರ ತನ್ನ ಥಿಯೇಟ್ರಿಕಲ್ ಪ್ರದರ್ಶನದ ನಂತರ Zee5 ಒಟಿಟಿಯಲ್ಲಿ ಬಿಡುಗಡೆಯಾಗಲಿದೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.